ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ವಿಜ್ಞಾನ. ಕ್ಲಾಸ್ 6 ವಿಜ್ಞಾನ ಅಧ್ಯಾಯ 14 ನೀರು, ಈ ಪಾಠದ ಕ್ವಶನ್ ಆನ್ಸರ್. 6ನೇ ತರಗತಿ ವಿಜ್ಞಾನ ನೀರು ಪಾಠದ ಕ್ವಶನ್ ಆನ್ಸರ್. ಪ್ರಶ್ನೆ 1, ಈ ಕೆಳಗಿನಗಳಲ್ಲಿ ಬಿಟ್ಟ ಸ್ಥಳ ತುಂಬಿ. ಎ ಪ್ರಶ್ನೆ, ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆ ಘನೀಕರಣ ಎನ್ನುವರು. ಬಿ ಪ್ರಶ್ನೆ, ನೀರಾವಿಯು ನೀರಾಗಿ ಬದಲಾಗುವ ಕ್ರಿಯೆಗೆ ಆವಿಯಾಗುವಿಕೆ ಎನ್ನುವರು. ಸಿ ಪ್ರಶ್ನೆ, ಒಂದು ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲಿ ಬರ ಉಂಟಾಗಬಹುದು. ಡಿ ಪ್ರಶ್ನೆ, ಅಧಿಕ ಮಳೆಯು ಪ್ರವಾಹ ಆಗಲು ಕಾರಣವಾಗಬಹುದು. ಪ್ರಶ್ನೆ 2, ಕೆಳಗಿನಗಳಲ್ಲಿ ಪ್ರತಿಯೊಂದು ಆವಿಕರಣದಿಂದ ಆಗಿರುವುದೇ ಅಥವಾ ಸಾಂದ್ರೀಕರಣದಿಂದ ಆಗಿರುವುದೇ ಎಂಬುದನ್ನು ತಿಳಿಸಿ. ಪ್ರಶ್ನೆ ಎ, ತಣ್ಣೀರಿನ ಲೋಟದ ಹೊರ ಮೇಲ್ಮಿನಲ್ಲಿ ನೀರು ಹನಿಗಳು ಕಾಣುವುದು ಸಾಂದ್ರೀಕರಣ. ಪ್ರಶ್ನೆ ಬಿ, ಒದ್ದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಹಾಗೆ ಬರುವುದು ಆವಿಕರಣ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಿ, ಚಳಿಗಾಲದ ತಣ್ಣನೆಯ ಮುಂಜಾವಿನಲ್ಲಿ ಹಿಮ ಕಾಣುವುದು ಘನೀಭವನ. ಪ್ರಶ್ನೆ ಡಿ, ಒರೆಸಿದ ಮೇಲೆ ಕಪ್ಪು ಹಲಗೆಯ ಒಣಗುವುದು ಸಾಂದ್ರೀಕರಣ. ಈ ಪ್ರಶ್ನೆ, ಕಾದ ಹೆಂಚಿನ ಮೇಲೆ ನೀರನ್ನು ಚುಮುಕಿಸಿದಾಗ ಹಬೆಯು ಮೇಲಿರುವುದು ಆವಿಕರಣ. ಮುಂದಿನ ಪ್ರಶ್ನೆ, ಪ್ರಶ್ನೆ 3, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಪ್ರಶ್ನೆ ಎ, ಮುಂಗಾರಿನಲ್ಲಿ ಗಾತ್ರ ಗಾಳಿಯಲ್ಲಿನ ನೀರಾವಿ ಇರುತ್ತದೆ, ತಪ್ಪು. ಪ್ರಶ್ನೆ ಬಿ, ನೀರು ಗಾಳಿಗೆ ಆವಿಯಾಗುವುದು ಸಾಗರಗಳಿಂದ ನದಿಗಳಿಂದ ಮತ್ತು ಕೆರೆಗಳಿಂದಲೇ ಹೊರತು ಮಣ್ಣಿನಿಂದಲ್ಲ, ತಪ್ಪು. ಮುಂದಿನ ಪ್ರಶ್ನೆ ಸಿ, ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಆವಿಕರಣ ಎನ್ನುವರು, ಸರಿ. ಮುಂದಿನ ಪ್ರಶ್ನೆ ಡಿ, ಸೂರ್ಯನ ಬೆಳಕಿನಲ್ಲಿ ಮಾತ್ರ ನೀರಿನ ಆವಿಕರಣ ನಡೆಯುತ್ತದೆ. ಸೂರ್ಯನ ಬೆಳಕಿನಲ್ಲಿ ಮಾತ್ರ ನೀರಿನ ಆವಿಕರಣ ನಡೆಯುತ್ತದೆ. ಮುಂದಿನ ಪ್ರಶ್ನೆ ಇ, ತಂಪಾಗಿರುವ ಗಾಳಿಯ ಮೇಲ್ಪದರದಲ್ಲಿ ನೀರಾವಿಯು ಸಾಂದ್ರೀಕೃತವಾಗಿ ನೀರಿನ ಸಣ್ಣ ಹನಿಗಳಾಗುತ್ತವೆ, ಸರಿ. ತಂಪಾಗಿರುವ ಗಾಳಿಯ ಮೇಲ್ಪದರದಲ್ಲಿ ನೀರಾವಿಯು ಸಾಂದ್ರೀಕೃತವಾಗಿ ನೀರಿನ ಸಣ್ಣ ಹನಿಗಳು ಆಗುತ್ತವೆ, ಸರಿ. ಪ್ರಶ್ನೆ 4, ನಿಮ್ಮ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದಲ್ಲಿ ಅದನ್ನು ಹಿಟನ್ ಬಳಿ ಹರಡುವುದು ಸಹಕಾರಿಯಾಗಬಲ್ಲದೆ ಹೌದಾದರೆ ಹೇಗೆ? ಪ್ರಶ್ನೆ 4, ನಿಮ್ಮ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದಲ್ಲಿ ಅದನ್ನು ಹೀಟರ್ ಬಳಿ ಹರಡುವುದು ಸಹಕಾರಿಯಾಗಬಲ್ಲದೆ ಹೌದಾದರೆ ಹೇಗೆ? ಉತ್ತರ, ಹೌದು, ನಾವು ನಮ್ಮ ಶಾಲೆಯ ಸಮವಸ್ತ್ರವನ್ನು ಹೀಟರ್ ಬಳಿ ಹರಡಿದರೆ ಅದು ಬೇಗನೆ ಒಣಗುತ್ತದೆ, ಏಕೆಂದರೆ ಅದು ನೀರಿಗೆ ಶಾಖವನ್ನು ನೀಡುತ್ತದೆ ಮತ್ತು ಅದರ ಬೇಗನೆ ಆವಿಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅದು ಬೇಗನೆ ಒಣಗುತ್ತದೆ. ಪ್ರಶ್ನೆ 5, ತಂಪಾದ ನೀರು ಹೊಂದಿರುವ ಬಾಟಲಿಯನ್ನು ರೆಫ್ರಿಜರೇಟರ್ನಿಂದ ಹೊರತೆಗೆದು ಒಂದು ಮೇಜಿನ ಮೇಲೆ ಇಡಿ. ಸ್ವಲ್ಪ ಸಮಯದ ನಂತರ ಆ ಬಾಟಲಿಯ ಮೇಲ್ಮೈನಲ್ಲಿ ನೀರು ಹನಿಗಳನ್ನು ನೀವು ಗಮನಿಸುವಿರಿ, ಏಕೆ? ಉತ್ತರ, ತಂಪಾದ ಬಾಟಲಿ ಸುತ್ತಲೂ ನೀರಿನ ಕೊಚ್ಚೆ ಗುಂಡಿ ರೂಪುಗೊಳ್ಳುತ್ತದೆ, ಏಕೆಂದರೆ ತಣ್ಣನೆಯ ಬಾಟಲಿಯ ಬಳಿ ಇರುವ ನೀರಿನ ಆವಿಗಳು ಅದರೊಂದಿಗೆ ಘರ್ಷಿಸಿ ಅವುಗಳ ಶಾಖವನ್ನು ಕಳೆದುಕೊಂಡು ಸಾಂದ್ರೀಕರಿಸುತ್ತವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ 6, ತಮ್ಮ ಕನ್ನಡಕಗಳನ್ನು ಸ್ವಚ್ಛಗೊಳಿಸಲು ಜನರು ಅದರ ಮೇಲೆ ಉಸಿರು ಊದಿ ಸೇದಗೊಳಿಸುತ್ತಾರೆ, ಘಾಟು ಏಳಿ ಕೀಳಿದಾಗುವುದು ಅದು ನಿವರಿಸಿ. ಉತ್ತರ, ಉಸಿರಾಡುವ ಸಮಯದಲ್ಲಿ ನೀರಿನ ಆವಿಗಳ ಜೊತೆಗೆ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ.
ಒಬ್ಬೊಬ್ಬರು ಉಸಿರಾಡಿದರೆ ಬಿಡುಗಡೆಯಾದ ನೀರಿನ ಆವಿಗಳು ಗಾಜಿನ ಮೇಲ್ಗಡೆಗೆ ಡಿಕ್ಕಿ ಹೊಡೆಯುತ್ತವೆ. ಇದರಿಂದ ಅದು ಹೆಚ್ಚು ತಂಪಾಗಿರುತ್ತದೆ. ಪರಿಣಾಮವಾಗಿ ಗಾಜಿನ ಸುತ್ತಲಿನ ಗಾಳಿಯಲ್ಲಿರುವ ನೀರಿನ ಆವಿಗಳು ಸಾಂದ್ರೀಕರಿಸುತ್ತವೆ ಮತ್ತು ಗಾಜಿನ ಮೇಲ್ಮೈ ಅಂಟಿಕೊಳ್ಳುತ್ತದೆ. ಪರಿಣಾಮವಾಗಿ ಗಾಜು ಒದ್ದೆಯಾಗುತ್ತದೆ. ಪ್ರಶ್ನೆ 7, ಮೋಡಗಳು ಹೇಗೆ ಉಂಟಾಗುತ್ತವೆ? ಉತ್ತರ, ಭೂ ಮೇಲ್ಮೈನಿಂದ ಮೇಲೆ ಹೋದಂತೆ ನೀರಾವಿಯು ತಣ್ಣಗಾಗುತ್ತದೆ. ಸಾಕಷ್ಟು ಎತ್ತರ ತಲುಪಿದ ಮೇಲೆ ಗಾಳಿಯು ಎಷ್ಟು ತಣ್ಣಗಾಗುತ್ತದೆ ಎಂದರೆ ಅದರಲ್ಲಿ ನೀರಾವಿಯು ಸಾಂದ್ರೀಕೃತವಾಗಿ ಸಣ್ಣ ಸಣ್ಣ ನೀರ್ಹನಿಗಳಾಗುತ್ತವೆ. ಈ ಕಿರುಹನಿಗಳೇ ಗಾಳಿಯಲ್ಲಿನ ತೇಲುತ್ತಾ ನಮಗೆ ಕಾಣುವ ಮೋಡಗಳು. ಪ್ರಶ್ನೆ 8, ಬರಗಾಲ ಯಾವಾಗ ಉಂಟಾಗುತ್ತದೆ? ಉತ್ತರ, ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿವರೆಗೆ ಇದು ಪ್ರದೇಶಕ್ಕೆ ಮಳೆ ಆಗದಿದ್ದರೆ ಏನಾಗುವುದೆಂದು ಊಹಿಸುವಿರಾ? ಮಣ್ಣು ನಿರಂತರವಾಗಿ ಆವೀಕರಣ ಮತ್ತು ಭಾವನದಿಂದ ನೀರನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಈ ನೀರು ಮಳೆಯ ಮೂಲಕ ಮರಳಿ ಬಾರದಿರುವುದರಿಂದ ಮಣ್ಣು ಒಣಗುತ್ತದೆ. ಅಂಥ ಪ್ರದೇಶಗಳು ಬಾವಿ ಮತ್ತು ಕೊಳವೆಗಳು ನೀರಿನ ಮಟ್ಟವು ಕಡಿಮೆಯಾಗುವುದಲ್ಲದೆ ಅವುಗಳಲ್ಲಿನ ಕೆಲವು ಒಣಗಲು ಬಹುದು. ಅಂತರ್ಜಲವು ಕಡಿಮೆಯಾಗಬಹುದು. ಇದು ಬರಗಾಲಕ್ಕೆ ಕಾರಣವಾಗುತ್ತದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಳಾಸ ಸೈನಿಕ್ ಸ್ಕೂಲ್, ಮೊದಲನೇ ಗೇಟ್ ಹತ್ರ, ತರಗಳ, ಹಬೀಬ್ ನಗರ, ವಿಜಯಪುರ್. ಎಕ್ಸ್ಪರ್ಟ್ ಕರ್ ಅಕಾಡೆಮಿ, ಅಡ್ಮಿಷನ್ ಓಪನ್. ಸಮ್ಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಕ್ಲಾಸ್ 10th ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ 10th ಇಂಗ್ಲೀಷ್ ಮೀಡಿಯಂ. PUC ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಸೈನ್ಸ್ PCMB 10th, 9th, 8th, 7th, 6th, 4th, 5th ಆ್ಯಂಡ್ PUC ಫಸ್ಟ್ ಸೆಕೆಂಡ್ ಕೋಚಿಂಗ್ ಅವೈಲೇಬಲ್. 4th ಆ್ಯಂಡ್ 5th ಕ್ಲಾಸ್ ಫಾರ್ ನವೋದಯ ಸೈನಿಕ್ ಇತ್ತು ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಡ್ರೆಸ್ ಆ್ಯನ್ ಇನ್ಕ್ವೈರಿ ಕ್ಲಿಕ್ ಚಾನಲ್ ಅಬೌಟ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್. ಯೂಟ್ಯೂಬ್ ಚಾನಲ್ ಮುಜ್ವಾರ್ ಸರ್. ವಿಳಾಸ ಸೈನಿಕ್ ಸ್ಕೂಲ್, ಮೊದಲನೇ ಗೇಟ್ ಹತ್ರ, ತರಗಳ, ಹಬೀಬ್ ನಗರ, ವಿಜಯಪುರ್. ಈ ವಿಡಿಯೋ ಮುಂದಿನ ವಿಡಿಯೋ ನೋಡೋದಕ್ಕೆ ಕೊಟ್ಟಿರುವಂಥ ಎಂಡ್ ಸ್ಕ್ರೀನ್ಗಳನ್ನು ನೋಡಿ ಬೇಕಾದ ಆಯ್ಕೆಯನ್ನು ಮಾಡಿರಿ. ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಧನ್ಯವಾದಗಳು.